ಧಿಕ್ಕಾರ ಧಿಕ್ಕಾರ. ಮುಂದೂಡಿ ಮುಂದೂಡಿ, ಬೇಕೇ ಬೇಕು ಬೇಕೇ ಬೇಕು. ಮುಂದೂಡಿ ಮುಂದೂಡಿ, ಜಸ್ಟಿಸ್ ಜಸ್ಟಿಸ್ ಜಸ್ಟಿಸ್. ಪರೀಕ್ಷೆಯನ್ನ ಮುಂದೂಡಿ, ಪರೀಕ್ಷೆಯನ್ನ ಮುಂದೂಡಿ. ಸರಿ, ಪ್ರತಿಭಟನೆ ಉದ್ದೇಶ ಬಂದು ಈಗಾಗಲೇ ಕೆಪಿಎಸ್ಸಿ ಎಕ್ಸಾಮ್ ಅನ್ನು ಎಷ್ಟು ಬಾರಿ ಪೋಸ್ಟ್ಪೋನ್ ಮಾಡಲಾಗಿದೆ ಅಂದ್ರೆ 4 ಬಾರಿ. ಬಟ್ ಈಗ ನಾವು ಕೇಳ್ತಾರೆ 5ನೇ ಬಾರಿ. ಆದ್ರೆ ಇಲ್ಲಿವರೆಗೂ 4 ಬಾರಿ ಏನ್ ಪೋಸ್ಟ್ಪೋನ್ ಆಯ್ತು, ಈ ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳ ಕಾರಣ ಅಲ್ಲ. ಈ 4 ಬಾರಿ ಕೂಡ ಪೋಸ್ಟ್ಪೋನ್ ಆಗ್ಲಿಕ್ಕೆ ಯಾರ ಅವೈಜ್ಞಾನಿಕ ಅಥವಾ ಯಾರ ಅನ್ಸೈಂಟಿಸ್ಟ್ ಆಗಿ ತೀರ್ಮಾನ ತೆಗೆದುಕೊಂಡಿದ್ದ ಕಾರಣ ಅಂದ್ರೆ ಕೆಪಿಎಸ್ಸಿ. ಏನಕ್ಕೆ ಅಂದ್ರೆ May 5th ಅಂತ ಎಕ್ಸಾಮ್ ಹಾಕೊಳ್ತಾರೆ, ಅವತ್ತಿಗೆ ಎಲೆಕ್ಷನ್ ಇರುತ್ತೆ ಆ ಟೈಮಲ್ಲಿ. ನೆಕ್ಸ್ಟ್ July 7th ಅಂತ ಹಾಕೊಳ್ತಾರೆ, EPF ಎಕ್ಸಾಮ್ ಇರುತ್ತೆ. July 21st ಅಂತ ಹಾಕೊಳ್ತಾರೆ. ಆಮೇಲೆ ಇವರೇ ಒನ್ ಟೈಮ್ ಏನು ಎಲ್ಲರಿಗೂ ಕೂಡ ಎಕ್ಸಾಮ್ ಅನ್ನು ಬರಲಿಕ್ಕೆ, ಕೋವಿಡ್ ಅಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗಿತ್ತು ಅವ್ರಿಗೆ ಎಕ್ಸಾಮ್ ಅನ್ನು ಬರಲಿಕ್ಕೆ 2017-18 ಬ್ಯಾಚ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಯಿತು. ಇನ್ನು ನೆಕ್ಸ್ಟ್ 25th ಇತ್ತು, 25th IBPS ಎಕ್ಸಾಮ್ ಇತ್ತು. ಆ ಕಾರಣಕ್ಕೆ ನಾವು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ಕೊಂಡಾಗ ಇವ್ರು ಯಾವ ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ ಅಂತ ಕೇಳಿದ್ರೆ ವೀಕೆಂಡ್ ಅನ್ನು ಬಿಟ್ಟು ವೀಕ್ ಡೇ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದೇ August 27th ಸರ್. ಈಗ ಒಂದ್ ವೇಳೆ ಮುಂದ ಓಡಿದ್ರು, ಯಾವಾಗ ಮುಂದೂಡ್ಬೇಕಂತ ನಿಮ್ಮ ಸರ್? ಈಗ ನಮ್ಮ ಉದ್ದೇಶ ಬಂದು ಏನಂದ್ರೆ, ನಾವು ಕೇಳ್ಕೊಳ್ತಾರೆ ನಮ್ಮ ಬೇಡಿಕೆ ಏನು ಅಂತ ಕೇಳಿದ್ರೆ, ನಾರ್ಮಲ್ ಆಗಿ ಒಂದು ಡೇಟ್ ಅಂತ ಫಿಕ್ಸ್ ಆದಾಗ ಕನಿಷ್ಠ ಒಂದು ತಿಂಗಳಾದ್ರೂ ಟೈಮ್ ಕೊಡ್ಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಏನು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ತಿದ್ರೆ ಅದು ಫ್ಲಕ್ಚುಯೇಟ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ, ಈಗ ರೀಸೆಂಟ್ ಏನು 25 ಇರೋದು, 27 ಅಂತ ಹೇಳಿದ್ರಲ್ಲ, ಅಲ್ಲಿಗೆ 27th ಅಂತ ಡಿಕ್ಲೇರ್ ಮಾಡಿದಾಗ ಎಷ್ಟು ದಿನ ಮಾತ್ರ ಗ್ಯಾಪ್ ಇದೆ ಅಂತ ಕೇಳಿದ್ರೆ 18 ದಿನ ಮಾತ್ರ. ಅಲ್ಲಿ ಇವ್ರು ಏನ್ ಮಾಡ್ತಾರೆ, ತನಗೆ ಬೇಕಾದಂತೆ ರಾತ್ರಿ ಏನ್ ಮಾಡ್ತಾರೆ ಅಂದ್ರೆ, ಈಗಾಗಲೇ ಲಾಸ್ಟ್ ಟೈಮ್ ಒಂದು ಎಕ್ಸಾಮ್ ಬರಬೇಕಾದ್ರೆ ರಾತ್ರಿ 11 ಗಂಟೆಗೆ ಎಕ್ಸಾಮ್ ಅನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ 18 ದಿನ ಮಾತ್ರ ಏನು ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಆ ಕಾರಣಕ್ಕೆ ಈ ರೀತಿ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಿರುವಂತದ್ದು ಯಾರು ಅಂತ ಕೇಳಿದ್ರೆ, ಕೆಪಿಎಸ್ಸಿ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಿರುವಂತದ್ದು. ಸರ್, ಈಗ ಆಲ್ರೆಡಿ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ಆಮೇಲೆ ಇನ್ನು 2 ದಿನ ಉಳಿದಿದೆ ಅಷ್ಟೇ. ಹೌದು, ಈ ಸಂದರ್ಭದಲ್ಲಿ ಸ್ಪಂದನೆ ಮಾಡ್ತಾರ ಅಂತ ಅನ್ಸುತ್ತೆ ನಿಮಗೆ? ಸರ್, ಮಾಡಲೇಬೇಕು ಸರ್. ಏನಕ್ಕೆ ಅಂದ್ರೆ, ನಾವು ಅವ್ರನ್ನ ಕೇಳ್ಕೊಂಡಾಗ 6 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಇವ್ರು 6 ಕೋಟಿ ಖರ್ಚು ಮಾಡೋದು ಅಲ್ಲೇ ಇರಲಿ, ಈ ಎಕ್ಸಾಮ್ ಅನ್ನು ಬರೀತಿರೋದು ಎಷ್ಟು ಜನ ಅಂತ ಕೇಳಿದ್ರೆ 2,11,000 ಜನ ಎಕ್ಸಾಮ್ ಅನ್ನು ಬರೀತಿರೋದು. ಆನ್ಲೈನ್ ಆವರೇಜ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ 750 ರೂಪಾಯಿನ ಕಟ್ಟಿದ್ದೀನಿ ಅಂತ ಕೇಳಿದ್ರೆ, ಅಲ್ಲಿಗೆ ಅವರು 15 ಕೋಟಿ ದುಡ್ಡನ್ನ ಕಲೆಕ್ಟ್ ಮಾಡಿರುವಂತದ್ದು. ಈ ರೀತಿ ನೀವು ಅವ್ರು ಹೇಳ್ತಾರಲ್ಲ ಕೆಪಿಎಸ್ಸಿ ಅವರು, ನಮ್ಗೆ ಈ ರೀತಿ 6 ಕೋಟಿ ನಷ್ಟ ಆಗುತ್ತೆ ಅಂತ. ಈ ಕೆಪಿಎಸ್ಸಿ ಇದು ಪ್ರಾಫಿಟ್ ಓರಿಯೆಂಟೆಡ್ ಅಥವಾ ಇದು ಸೋಷಿಯಲ್ ವೆಲ್ಫೇರ್, ಅಲ್ಲಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ, ಅಲ್ಲಿಗೆ ಏನು ಕನ್ನಡಿಗರಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ, ಸಮಾಜಕ್ಕೋಸ್ಕರ ಇರುವಂತದ್ದ ಅಥವಾ ಲಾಭವನ್ನು ಮಾಡ್ಕೊಳಕ್ಕೆ ಇರುವಂತದ್ದ ಅಂತ ನಾನು ಕೂಡ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ವೈಯಕ್ತಿಕವಾಗಿ ಸಂಘಟನೆ ಪರವಾಗಿ ಇವತ್ತು ಏನು ಕೆಪಿಎಸ್ಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಅನ್ಕೊಂಡಿದ್ದಾರೆ, ಅದಕ್ಕೆ ಬೆಂಬಲಾರ್ಥವಾಗಿ ನಾನು ಬಂದಿದ್ದೇನೆ. ಮೊದಲನೇದಾಗಿ ಕೆಪಿಎಸ್ಸಿಯ ಏನು ಆಕಾಂಕ್ಷಿಗಳು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ 2-3 ವಿಚಾರಗಳನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅವರೊಂದು ಬೇಡಿಕೆಗಳು ಇರತಕ್ಕಂಥದ್ದು, ಇದೇ August 27th ಕೆಪಿಎಸ್ಸಿ ಪರೀಕ್ಷೆಯನ್ನು ನಿರ್ಧರಿಸಲಾಗಿದೆ. ಅದು ಯಾಕಾಗಿ ವಿದ್ಯಾರ್ಥಿಗಳು ವಿರೋಧಿಸ್ತಾರೆ ಅಂತಂದ್ರೆ, ಅವತ್ತು ಕೆಲಸದ ದಿನ ಇದೆ, ವರ್ಕಿಂಗ್ ಡೇ ಇರೋದ್ರಿಂದ ಈಗಾಗಲೇ ಕೆಪಿಎಸ್ಸಿ ಪರೀಕ್ಷೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರು ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ ಕೂಡ ಇದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒಂದು ಸ್ಥಳ ನಿಗದಿಯಾಗಿರತಕ್ಕಂಥದ್ದು ಸುಮಾರು 300-400 ಕಿಲೋಮೀಟರ್ ದೂರದ ಪ್ರಯಾಣ ಇರತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಒಂದು ದಿವಸ ಮುಂಚಿತವಾಗಿ ಬರಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರಿಗೆ 2-3 ದಿವಸಗಳ ರಜೆಯನ್ನು ಅವ್ರು ಮಾಡಬೇಕಾಗ್ತದೆ. ಇದರಿಂದ ಕೆಲವು ಕಡೆಗಳಲ್ಲಿ ರಜೆ ಕೊಡಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗ್ತಾರೆ, ಇದರಿಂದ ಅವರಿಗೆ ಅವಕಾಶ ವಂಚಿತರಾಗತಕ್ಕಂಥ ಸಂಭವ ಇದೆ. ನಿಮ್ ಸಂಘಟನೆಗಳಿಂದ ಯಾವ ತರ ಸಪೋರ್ಟ್ ಮಾಡ್ತೀರಾ ಸರ್? ಇವ ನಮ್ಗೆ ನಿನ್ನೆ ಈ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಮುಂದೂಡಬೇಕಂತೇಳಿ ಒಂದು ಆಗ್ರಹವನ್ನು ಇಟ್ಕೊಂಡು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಆ ಒಂದು ವಿದ್ಯಾರ್ಥಿ ಮುಖಂಡರ ನಾಯಕರೊಟ್ಟಿಗೆ ನಾನು ಮಾತಾಡಿದ್ದೇನೆ. ನಮ್ಮ ಸಂಘಟನೆ ಪರವಾಗಿ ಮುಂದೆ ಅಧಿಕಾರಿಗಳು ಒಂದು ವೇಳೆ ಪರೀಕ್ಷೆ ಮುಂದೂಡದೆ ಅದೇ ಒಂದು ದಿನಾಂಕವನ್ನು ನಿಗದಿ ಮಾಡಿದರೆ ಆ ವಿದ್ಯಾರ್ಥಿಗಳಾಗುವ ಅನಾನುಕೂಲಗಳ ಮುಂದೆ ಇಟ್ಕೊಂಡು ಮುಂದಿನ ಹೋರಾಟವನ್ನು ಕೂಡ ನಾವು ಅವ್ರ ಜೊತೆಗೆ ಕಟ್ಟಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎಕ್ಸಾಮ್ ನಿಗದಿ ಮಾಡಿರೋ ಪ್ರಕಾರ ಇನ್ನೇನು 2 ದಿನ ಉಳಿದಿದೆ ಅಷ್ಟೇ ಎಕ್ಸಾಮ್. ಸೊ ಇನ್ನು ಯಾವುದೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್ಕಾರದ ಕಡೆ ಆಗಿರ್ಬೋದು ಅಥವಾ KPSC ಅವ್ರ ಕಡೆಯಿಂದ ಆಗಿರ್ಬೋದು. ಸೊ ನಿಮ್ಮಿಂದ ಮುಂದಿನ ನಡೆ ಯಾವ ತರ ಇರುತ್ತೆ? ಒಂದು ಈ ಒಂದು ಅಧಿಕಾರಿಗಳು ಈಗಾಗಲೇ ಮುಖಂಡರು ಅನೇಕ ಜನ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡಿದ್ರು ದಿನಾಂಕನ ಮುಂದೂಡಿ ಅಂತೇಳಿ. ಅವರು ಹೇಳಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಇಲ್ಲ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಅವು ಮುದ್ರಣ ಆಗಿಬಿಟ್ಟಿದ್ದೇವೆ ಮತ್ತು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಂಡಿದ್ದೀವಿ ಅಂತೇಳಿ. ಬಟ್ ಅದೇ KPSC ನಿಯಮಗಳಲ್ಲಿ ನೀವು ನೋಡಿದಾದ್ರೆ ಪರೀಕ್ಷೆ ನಡೆಸುವ 1 ವಾರದ ಮುಂಚಿತವಾಗಿ ಮಾತ್ರ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣ ಮಾಡಿ ಅದರ ಸಿದ್ಧತೆ ನಡೆಸ್ಕೋಬೇಕಂತೇಳಿ. 1 ತಿಂಗಳ ಮುಂಚಿತವಾಗಿಯೇ ನಡೆಸಿದೆ ಅಂತಂದ್ರೆ ಇದು ಪ್ರಕ್ರಿಯೆ, ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅನುಮಾನ ನಮಗೆ ಕಾಡ್ತಾ ಇದೆ. ಈಗಾಗಲೇ ಸುಮಾರು ವರ್ಷಗಳಿಂದ ಈ ಪರೀಕ್ಷೆಯನ್ನು ಮುಂದೂಡ್ತಾ ಬರ್ತಲಾಗ್ತಾ ಇದೆ. ನಿಮ್ಗೆ ಗೊತ್ತಿರ್ತಕ್ಕಂಥ ಅನೇಕ ರೀತಿಯ ಭ್ರಷ್ಟಾಚಾರ KPSC ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಈಗ ಮತ್ತೆ ವಿದ್ಯಾರ್ಥಿಗಳು ಯಾವ ಒಂದು ಭರವಸೆ ಇಟ್ಕೊಂಡು ಅವ್ರು ಪರೀಕ್ಷೆ ಬರೀಬೇಕು, ಯಾವ ಒಂದು ಆಸೆಯನ್ನು ಇಟ್ಕೊಂಡು ಅವರು ಓದ್ಬೇಕಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಈಗ ಮುಂದಿನ ನೀವು ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಅದೇ ನಾವು ಸರ್ಕಾರಕ್ಕಾಗಿರ್ಬೋದು ಅಥವಾ KPSC ಆಗಿರ್ಬೋದು,
ಅದೇ ನಾವು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿ ಕೇಂದ್ರಿತವಾಗಿರ್ತಕ್ಕಂಥ ಪರೀಕ್ಷೆಗಳು ನಡಿಬೇಕು. ಯಾರೆಲ್ಲ ಪರೀಕ್ಷೆಯನ್ನು ಬರಲಿಕ್ಕೆ ಬರೋರಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅವರಿಗೆ ಅನುಕೂಲವನ್ನು ಮೊದಲ ಆದ್ಯತೆಯಾಗಿ ಅಧಿಕಾರಿಗಳು ಅದನ್ನು ಪರಿಗಣಿಸಬೇಕು. ಈಗಾಗಲೇ UGC ನೆಟ್ ಪರೀಕ್ಷೆ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇದೆ. ಆಗಸ್ಟ್ 21 September 4 ಕೂಡ UGC ನೆಟ್ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಈಗ ಯಾವ ಪರೀಕ್ಷೆಯನ್ನು ಅವರು ಆಯ್ಕೆ ಮಾಡ್ಕೋಬೇಕು? ಇದರಿಂದ ಸರ್ಕಾರ ಅಧಿಕಾರಿಗಳು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಿ ಪರೀಕ್ಷೆಯನ್ನು ಮುಂದಿಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಸಂಘಟನೆಯಿಂದ ಬಂದಿದ್ದೀರಾ? ಹೌದು. ಈ ಪ್ರತಿಭಟನೆಯ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ ಏನು? ಏನು KPSC ಆಕಾಂಕ್ಷಿಗಳಿದ್ದಾರೆ, ಎಕ್ಸಾಮ್ ಆಕಾಂಕ್ಷಿಗಳು, ಅವ್ರು ಕೇಳ್ತಿರ್ತಕ್ಕಂಥದ್ದು ನ್ಯಾಯಯುತವಾದಂಥ ಬೇಡಿಕೆ. ಪ್ರತಿ ಬಾರಿನೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಭಾನುವಾರ ದಿನದಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಮಾನದಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ವರ್ಕಿಂಗ್ ಡೇ ಒಳಗಡೆನೆ ಎಕ್ಸಾಮ್ ಅನ್ನ ಕನ್ಫರ್ಮ್ ಮಾಡ್ತಿದ್ದಾರೆ. ಹಾಗಾಗಿ ಇದರಿಂದ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ ಇವತ್ತು ನೀವು ನೋಡ್ತಿರ್ಬೋದು ಎಷ್ಟೋ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಸರ್ಕಾರಿ ಹುದ್ದೆನೇ ಬಹಳ ಮುಖ್ಯ ಅಂತ ಅನ್ಸಿರುತ್ತೆ. ಅದ್ರ ಮಧ್ಯನೂ ಕೂಡ ಅವರಿಗೆ ಜೀವನದ ಸಂಕಷ್ಟಗಳು ಎದುರಾದಾಗ ಅವರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಇವತ್ತು ನೀವು ನೋಡ್ತಿರ್ಬೋದು ಓಲಾ ಊಬರು ಸುಗ್ಗಿ ಜೊಮ್ಯಾಟೋಗಳಲ್ಲೆಲ್ಲ ವಿದ್ಯಾರ್ಥಿಗಳು ಹಳ್ಳಿಗಾಡಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿ PGL ಇನ್ನೊಂದರಲ್ಲಿ ಉಳ್ಕೊಂಡು ಅದನ್ನ ಕಟ್ಟಲಿಕ್ಕೋಸ್ಕರ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ರಾತ್ರಿ ಇಡೀ ಎಲ್ಲ ಓದ್ತಾ ಇದ್ದಾರೆ ಎಕ್ಸಾಮ್ಗಳಿಗೆ. ಹಾಗಾಗಿ ಈ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಇನ್ನು ಕೆಲವರು ಯಾವುದೋ ಕೆಲವೊಂದು ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಸೆಕ್ಟರ್ಗಳಲ್ಲಿ, ಅವ್ರಿಗೆ ರಜೆ ತಗೊಂಡು ಬಂದು ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಭಾಳ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಈ ಏನು ಬೇಡಿಕೆ ಇದೆ ಭಾನುವಾರ ದಿನದಂದು ಪೋಸ್ಟ್ಪೋನ್ ಮಾಡಬೇಕು ಅಂತಕ್ಕಂಥದ್ದು ಇದು ನ್ಯಾಯಸಮ್ಮತವಾದ್ದು, ಮತ್ತು ಇಷ್ಟು ತರಾತುರಿಯಲ್ಲಿ ಎಕ್ಸಾಮ್ ಬೇಡ ಅಂತಕ್ಕಂಥದ್ದು ನಮ್ಮ ನಿಲುವು ಸರ್. ಈಗ ನಿಮ್ದು KVS ಸಂಘಟನೆ ಅಂತ ಹೇಳಿದ್ರೆ ನಿಮ್ ಸಂಘಟನೆಯಿಂದ ಅಭ್ಯರ್ಥಿಗಳಿಗೆ ಯಾವ ತರ ಸಪೋರ್ಟ್ ಇಲ್ಲ ಸರ್? ಇವತ್ತು ವಿದ್ಯಾರ್ಥಿಗಳಿಗೆ ಏನೇ ಅನ್ಯಾಯ ಆದ್ರೂ ಅದು ಅನ್ಯಾಯನೇ. ಇವತ್ತು ಯಾವುದೇ ಎಕ್ಸಾಮ್ಗಳಾಗ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳನ್ನ ನೋಡ್ಕೊಂಡು ಎಕ್ಸಾಮ್ಗಳನ್ನ ನಿಗದಿ ಮಾಡಬೇಕು. ಹಾಗಾಗಿ ಇವತ್ತು ಅದೇ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೆ ಅದೇ ಉದ್ದೇಶಕ್ಕೇನೆ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ನೀವು ಕರ್ನಾಟಕದೊಳಗಡೆ ಒಬ್ಬ ದಕ್ಷ ಅಧಿಕಾರಿ ಬರಬೇಕು ಅಂತ ಅನ್ನೋದಾದ್ರೂ ಕೂಡ ಇಲ್ಲಿ ನಾವು ಏನು ಪ್ರಯತ್ನ ಮಾಡಿದೀವಿ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಆ ವಿದ್ಯಾರ್ಥಿಗಳ ಸಮಸ್ಯೆ ಇದು ಅಂತಂದಾಗ ಈಗ ಸುಮಾರು 10 ಲಕ್ಷ ಜನ ಕರ್ನಾಟಕದೊಳಗಡೆ ಈ ಹುದ್ದೆಗೆ ಅರ್ಹರಿದ್ದಾರೆ, ಆಯ್ತಾ? ಅದಕ್ಕೆ ನಾವು ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳ ಎಲ್ಲರ ಒಪಿನಿಯನ್ ಏನಾಗಿದೆ, ನೀವು ಭಾನುವಾರ ಸಂಡೇ ನೀವು ಎಕ್ಸಾಮ್ ಮಾಡ್ರಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲರ ಒಪಿನಿಯನ್ನು ಅದೇ ಆಗಿದೆ. ಹಾಗಾಗಿ ನೀವು ಅವ್ರಿಗಾಗಿ ಎಕ್ಸಾಮ್ ಮಾಡ್ತಿದ್ದೀರಂದ್ರೆ ಅವರ ಬೇಡಿಕೆ ಏನು ಅದನ್ನ ನೀವು ಮೊದಲು ಈಡೇರಿಸಬೇಕು ಅಂತಕ್ಕಂಥದ್ದು. ನಿನ್ನೆ 2 ದಿನ ಅಷ್ಟೇ ಎಕ್ಸಾಮ್ ಉಳಿದಿದೆ ಸರ್, ಇದರಿಂದ ಯಾವುದೇ KPSC ಆಗಿರ್ಬೋದು ಸರ್ಕಾರ ಕಡೆಯಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ಇದರ ಸಲುವಾಗಿ ನಿಮ್ಮ ಮುಂದಿನ ನಡೆ ನೋಡಿ. ಮೊನ್ನೆ ತಾನೇ ಜಿ ಪರಮೇಶ್ವರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಎಕ್ಸಾಮ್ ಅನ್ನ ಮುಂದಕ್ಕೆ ಆಗೋದಿಲ್ಲ ಈಗಾಗಲೇ ಫಿಕ್ಸ್ ಆಗಿದೆ ಅಂತ. ನನಗನ್ನಿಸ್ತಿದೆ ಮೋಸ್ಟ್ಲಿ ಇದ್ರೊಳಗಡೆ ನೀಟ್ ತರದ ಅವಾಂತರಗಳು ಏನಾಯ್ತು ಆ ತರದ ಏನಾದ್ರೂ ಸ್ಕೀಮ್ಗಳು ಇದ್ರಲ್ಲಿ ನಡೀತಾ ಇದೆಯಾ ಅಂತಕ್ಕಂಥದ್ದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬರುವುದಕ್ಕಾದಂತ ಅನುಮಾನ. ಯಾಕೆ ಈ ತರತುರಿಯ ಎಕ್ಸಾಮ್ಗಳನ್ನ ನಡೆಸ್ತಾ ಇದ್ದೀರಿ? ಅದೇ ದಿನಕ್ಕೆ UGC ಒಂದು ಎಕ್ಸಾಮ್ ಅನ್ನು ಕೂಡ ಕನ್ಫರ್ಮ್ ಮಾಡಲಾಗಿದೆ. ಈಗ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಎಕ್ಸಾಮ್ಗೂ ಬರಬೇಕಾಗಿರುತ್ತೆ, ಈ ಎಕ್ಸಾಮ್ ಅನ್ನು ಬರಿಬೇಕಾಗಿತ್ತು, KPSC ಎಕ್ಸಾಮ್ ಅನ್ನು ಬರಿಬೇಕಾಗಿತ್ತು. ಹಾಗಾಗಿ ನೀವು ಈ ಮಾಡೋದ್ರಿಂದ ಎರಡು ವಿದ್ಯಾರ್ಥಿಗಳ ಏನು ಎಕ್ಸಾಮ್ಗಳಿಗೆ ಏನು ವಿದ್ಯಾರ್ಥಿಗಳು ಸಫರ್ ಆಗುವಂತ ಯಾವುದೋ ಒಂದು ಇದಕ್ಕೆ ಸಫರ್ ಆಗುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಯಾವುದೇ ಆಗ್ಲಿ ಇದು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಸರಿಯಲ್ಲ, ಈ ನಡೆ ಸರಿಯಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳು ಇವತ್ತು ಏನಾದ್ರು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ರೆ ಅದನ್ನ ಸರ್ಕಾರ ಇವತ್ತು ಹಿಂತೆಗೆದುಕೊಂಡು ವಿದ್ಯಾರ್ಥಿ ಅನುಕೂಲವಾಗಿ ಒಂದು ಎಕ್ಸಾಮ್ ಅನ್ನ ನಡೆಸಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಮುಂದೇನೂ ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದೀವಿ ಇಲ್ಲಿ, ಮತ್ತೆ ವಿದ್ಯಾರ್ಥಿಗಳಿದೀವಿ, ಎಲ್ಲರೂ ಕುಂತ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಉಪವಾಸ ಸತ್ಯಾಗ್ರಹ ಕೂತು ಅಂತ ಇದ್ದೀನಿ, ಪೊಲೀಸ್ ಪರ್ಮಿಷನ್ ಮಾಡಿದೀನಿ. ಈಗ ನಾನು ಹೇಳೋದೇನಪ್ಪ ಅಂದ್ರೆ CM ಸರ್ಗೆ ಒಂದು ಮನವಿ ಮಾಡ್ಕೊಂತ ಇದ್ದೀರಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ, ದಯವಿಟ್ಟು ಈ ಒಂದು ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಯಾಕೆಂದ್ರೆ KPSC ಇಲ್ಲಿ ಆಗ್ತಾ ಇರೋ ಒಂದು ಭ್ರಷ್ಟಾಚಾರನ ಸರ್ಕಾರ ಬಿಟ್ರೆ ಬೇರೆ ಯಾರು ತಡೆಯಕ್ಕಾಗಲ್ಲ. ಒಂದು ಸಂಘಟನೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ,
ಮತ್ತೆ ಕೆಪಿಎಸ್ಸಿ ಅಲ್ಲಿ ಏನು ಒಂದು ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಕೊಡ್ತಾ ಇದ್ದಾರೆ, ಅದನ್ನ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗ ರೀತಿ ಒಂದು ಏನ್ ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ಸಂಡೇ, ಯಾವ ಸಂಡೇ ಅನುಕೂಲ ಇದೆ ಎಲ್ಲ ಸ್ಟೂಡೆಂಟ್ಸ್ಗೆ ಅವರಿಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ ಸೆಟ್ಬೇಕು. ಮತ್ತೆ ಏನು ಕೆಪಿಎಸ್ಸಿ ಇಂದ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ, ಅದು ಒಂದು ತಿಂಗಳು ಮುಂಚೆನೆ ಪ್ರಿಂಟ್ ಆಗಿದೆ ಕ್ವಶನ್ ಪೇಪರ್. ಆ ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ಅಂದ್ರೆ ಇಲ್ಲಿಗಲ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದ್ ವಾರ ಮುಂಚೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬೇಕು. ಆದ್ರೆ ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿ ಆದ್ರೆ ನಮಗೆ ಮೇಲ್ನೋಟಕ್ಕಲ್ಲ ಒಳಗಡೆದು ನಮಗೆ ತುಂಬಾ ಅನುಮಾನ ಇದೆ, ಅದೇ ಕರಪ್ಷನ್ ಆಗಿದೆ, ಮತ್ತೆ ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡಿರ್ಬೋದು ಬೇಕಾಗಿರೋರಿಗೆ ಕೊಟ್ಕೊಂಡು. ಮತ್ತೆ ಈ 710,000 ಜನ ಈ ಒಂದು ನೋಟಿಫಿಕೇಶನ್ ಕೆ ಎಸ್ ಲಾಸ್ಟ್ ನೋಟಿಫಿಕೇಶನ್ 2017 ಅಲ್ಲಿ ಆಗಿರೋದು, ಮತ್ತೆ ಎವ್ರಿ ಇಯರ್ ಕಾಲ್ ಆಗ್ಮೇಲೆ ಸುಮಾರು 5-6 ವರ್ಷಕ್ಕೆ ಒಂದ್ಸತಿ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ಎಷ್ಟೋ ಜನದ್ದು 1,000 ಜನದ್ದು ಲಾಸ್ಟ್ ಅಟೆಂಪ್ಟ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವ್ರಿಗೂ ಲಾಸ್ಟ್ ಅಟೆಂಪ್ಟ್ ಇರೋದ್ರಿಂದ ಅವ್ರಿಗೂ ಅಟ್ ಲೀಸ್ಟ್ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ವೀಕ್ ಡೇಸ್ ಇರೋದ್ರಿಂದ ಏನ್ ಡಿಸೇಬಲ್ಡ್ ಪರ್ಸನ್ನು, ಟ್ಯೂಸ್ಡೇ ಎಕ್ಸಾಮ್ಸ್, ಮತ್ತೆ ಅವರಿಗೆ ರೈಟರ್ಸ್ ಬೇಕಾಗುತ್ತೆ, ಅವರಿಗೆ ರೈಟರ್ಸ್ ಕೊರತೆ ಇದೆ, ಆದ್ರೂ ಅದು ಒಂದು ಆದರೆ ಮತ್ತೆ ಟ್ಯೂಸ್ಡೇ ಎಕ್ಸಾಮ್ ಇರೋದ್ರಿಂದ ಏನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಖಾಸಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಒಂದು ಎಕ್ಸಾಮ್ಸ್ಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ KPSC ಹಿಸ್ಟ್ರಿ ಆಫ್ KPSCಲಿ ಫಸ್ಟ್ ಟೈಮ್ ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ, ಇದನ್ನ ದಯವಿಟ್ಟು ಸರ್ಕಾರ ಗಮನ ಹರಿಸ್ಬೇಕು. ಮತ್ತೆ ತಾರಾತೂರಿ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಟೈಮು ಬೀದರ್ ಇಂದ ಚಿಕ್ಕಬಳ್ಳಾಪುರ ಬಂದು ಎಕ್ಸಾಮ್ಸ್ ಬರೀಬೇಕು 300-400 ಕಿಲೋಮೀಟರ್. ಕರಪ್ಷನ್ ಆಗ್ತಾ ಇದೆ ಗೊತ್ತಾಯ್ತು ಸೆಂಟ್ರಲ್ಲಿ, ಆದ್ರೆ ಒಂದೆರಡು ಡಿಸ್ಟ್ರಿಕ್ಟ್ಸ್ ಓಕೆ, ಆದ್ರೆ ಬೀದರ್ ಇಂದ ಚಿಕ್ಕಬಳ್ಳಾಪುರ ಅಂತಂದ್ರೆ ಸುಮಾರು 300-400 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ ಆಗಲ್ಲ ಎಲ್ಲ ಸ್ಟೂಡೆಂಟ್ಸ್. ದಯವಿಟ್ಟು ನಾನು ಕೇಳ್ತಾ ಇರೋದು ಈ ಕೂಡಲೇ ಸಿದ್ದರಾಮಯ್ಯ ಸರ್, ಸರ್ಕಾರ ಸ್ಟೂಡೆಂಟ್ಸ್ ಪರವಾಗಿದೆ ಅಂತ ನಂಬ್ಕೊಂಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್, ದಯವಿಟ್ಟು ಆ ನಂಬಿಕೆನ ಉಳಿಸ್ಕೊಂಡು ಈ ಕೂಡಲೇ ತಮ್ಮ ಟ್ವಿಟರ್ ಮುಖಾಂತರ ಈ ಒಂದು ಸ್ಟೂಡೆಂಟ್ಸ್ಗೆ ಒಂದು ಖುಷಿ ಸುದ್ದಿ ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ರೂಲ್ಸ್ ಪ್ರಕಾರ ಎಷ್ಟು ಕಿಲೋಮೀಟರ್ ಒಳಗಡೆ ಪರೀಕ್ಷಾ ಕೇಂದ್ರ ಇರಬೇಕಂತ ಸರ್? ಅದು ರೂಲ್ಸ್ ಏನಿಲ್ಲ ಕಿಲೋಮೀಟರ್ ಅಂತ, ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ ಸೆಂಟರ್ ನಡೆಸ್ಬೇಕೆ ಹೊರತು. ಆದ್ರೆ ಈಗ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಎಷ್ಟೋ ಕಡೆ ಫ್ಲಡ್ಸ್ ಆಗಿದೆ, ಅಂದ್ರೆ ಎಷ್ಟೋ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ, ಆ ಒಂದು ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಷ್ಟ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೇಕು ಎಷ್ಟೊಂದು ಟ್ರೈನ್ ಬಂದ್ ಮಾಡಿದ್ದಾರೆ, ಬರ್ತಾ ಇಲ್ಲ. ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಈಗ ಅವರಿಗೆ ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ 2-3 ದಿನ ಮುಂಚೆ ಪ್ಲಾನ್ ಮಾಡ್ತಾ ಇರೋದು ತುಂಬಾ ಸರ್. ಆಕ್ಚುಲಿ ಒಂದು ಎಕ್ಸಾಮ್ಸ್ ಮಾಡ್ಬೇಕಾದ್ರೆ ಓದೋದೇ ತುಂಬಾ ಕಷ್ಟ, ಸಮಸ್ಯೆ ಇದೆ. ಅಪ್ಪ ಅಮ್ಮನ ಬರ್ಡನ್ ಮೇಲೆ ಇವರು ಅವರು ಸ್ಯಾಲ್ರಿ ಇನ್ಕಮ್ ಮೇಲೆ ಸ್ಟೂಡೆಂಟ್ಸು ಡಿಪೆಂಡ್ ಆಗಿದ್ದಾರೆ. ಆ ಒಂದು ಈ ಎಕ್ಸಾಮ್ಸ್ಗೂ ಅವರು 3,000-5,000 ತನಕ ಖರ್ಚು ಮಾಡ್ಬೇಕಂತಂದ್ರೆ 5,000 ಬೇಕು ಸರ್ ಒಂದು ಎಕ್ಸಾಮ್ ಬರೀಬೇಕಂತಂದ್ರೆ. ಒಂದು ಎಕ್ಸಾಮ್ಸ್ ಬರೀ 5,000 ಖರ್ಚು ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ, 210,000 ಸ್ಟೂಡೆಂಟ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ಬೇಕಂದ್ರೆ ಎಷ್ಟು ಸ್ಪೆಂಡ್ ಮಾಡ್ಬೇಕು? ಅದು ಏನು ಕಳೆದ ಬಾರಿ ಕೆಪಿಎಸ್ಸಿ ಭ್ರಷ್ಟಾಚಾರ ಪ್ರತಿ ಸರಿ ಹೋರಾಟ ಮಾಡಿದಾಗ ಕೆಲವೊಂದ್ ಸ್ವಲ್ಪ ಚೇಂಜ್ ಆಗಿದೆ, ಆಗಿದೆ ಅಂತ ಹೇಳಿಲ್ಲ. ಹೋರಾಟ ಮಾಡೋದು ಅಂತಂದ್ರೆ ಹೋರಾಟ ಅಂದ್ರೆ ನಿಮಗೆ ಗೊತ್ತಲ್ಲ ಶಿಕ್ಷಣ, ಅಂಬೇಡ್ಕರ್ ಹೇಳಿರೋದು ಶಿಕ್ಷಣ ಹೋರಾಟ ಮತ್ತೆ ಪ್ರತಿಭಟನೆ ಇವೆಲ್ಲ ಇಲ್ಲ ಅಂತಂದ್ರೆ ಸಮಾಜದಾಗ ಬದಲಾವಣೆ ಆಗ್ಬೇಕಂತಂದ್ರೆ ಹೋರಾಟ ಮಾಡಲೇಬೇಕು. ನಮ್ಮ ರೈಟ್ಸ್ ನಾವು ತಗೊಂಡೇಬೇಕು, ಅದು ಹೋರಾಟದ ಮುಖಾಂತರನೇ. ಈ ಮತ್ತೆ ಸೊಸೈಟಿಗೆ ಏನಾದ್ರೂ ಒಂದು ಒಳ್ಳೇದಾಗಬೇಕಂದ್ರೆ ಹೋರಾಟ ಮಾಡಲೇಬೇಕು. ಅದೇ KPSCಲಿ ಆಗ್ತಿರೋ ಒಂದು ಭ್ರಷ್ಟಾಚಾರನ ತಡಿಬೇಕಂದ್ರೆ ಹೋರಾಟ ಮಾಡಲೇಬೇಕು. ಇನ್ನು ಸಾಕಷ್ಟು ಇದೆ ಸರ್, ಆದ್ರೆ ನಾವು ತುಂಬಾ ಹೋರಾಟ ಮಾಡಿದ್ದೀವಿ. 2-3 ಸತಿ 8 ಟೈಮ್ ಜೈಲ್ಗೆ ಹೋಗಿದ್ದೀವಿ. ಸುಮಾರು ಮೇಲೆ ಒಂದು 10 ಕೇಸಸ್ ಇದೆ. ಅದು ಅಷ್ಟಿದ್ರು ನಾವು ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತೀವಿ, ಮುಂದೇನು ಹೋರಾಟ ಮಾಡ್ತೀನಿ ಸ್ಟೂಡೆಂಟ್ಸ್ ಪರವಾಗಿ. ಇವಾಗಲೂ ಅಷ್ಟೇ, ನಮಗೆ ಜಸ್ಟಿಸ್ ಸಿಗ್ಲೇಬೇಕು. ಸ್ಟೂಡೆಂಟ್ಗೋಸ್ಕರ ನಾವ್ ಏನ್ ಬೇಕಾದ್ರು ಮಾಡೋದು. ಕೆಲವೊಂದ್ ಜನ ಅಭ್ಯರ್ಥಿಗಳು ಬಂದಿದ್ದಾರೆ, ಸಪೋರ್ಟ್ ಮಾಡ್ತಾ ಇದಾರೆ, ಇನ್ನೂ ಕೆಲವೊಂದ್ ಜನ ಬಂದಿಲ್ಲ ಸರ್. ಆದ್ರೆ ಇಲ್ಲ, ಎಲ್ಲ ಸ್ಟೂಡೆಂಟ್ಸ್ ಸಪೋರ್ಟ್ ಇದಾರೆ, ಆದ್ರೆ ಇಲ್ಲಿ ಯಾರು ಬಂದಿಲ್ಲ ಅವ್ರು ಮಾರಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೇನಪ್ಪ ಅಂದ್ರೆ ನಾವು ಡಿಸೈಡ್ ಮಾಡಿದ್ದು ನಿನ್ನೆ ಡಿಸೈಡ್ ಮಾಡಿದ್ದು, ನಿನ್ನೆ ಪರ್ಮಿಷನ್ ಸಿಕ್ಕಿ ಒಂದೇ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಬಂದಿರೋ ಎಲ್ಲರಿಗೂ ಇನ್ನ ಸ್ಟೂಡೆಂಟ್ಸ್ಗೂ ಮತ್ತೆ ಮಾರಲ್ ಸಪೋರ್ಟ್ ಏನ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಎಲ್ಲರಿಗೂ ಧನ್ಯವಾದ. ಸರ್ ನ್ಯಾಯ ಜಸ್ಟಿಸ್ ಸಿಗ್ಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ, ನಮಗೆ ಒಂದು ನಂಬಿಕೆ ಇದೆ ಜಸ್ಟಿಸ್ ಸಿಗುತ್ತೆ. ಸರಿ ಒಂದು ನಿಮಿಷ ಸಾಕು ನನಗೆ, ಒಂದು ನಿಮಿಷ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತಂದ್ರೆ ಎಷ್ಟು ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿದೆ, ಎಷ್ಟು ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದೆ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇರೋದು. ಈ ನಮ್ಮ ಸ್ಟೂಡೆಂಟ್ಸ್ ನಾವು ಕೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ನಮಗೆ ಜಾಬ್ ಕೊಡ್ಬಿ ಕೊಡಿ ಅಂತ ಕೇಳ್ತಾ ಇಲ್ಲ, ಡೈರೆಕ್ಟ್ ನಮ್ಗೆ ಎಕ್ಸಾಮ್ಸ್ ಬರ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಅದಕ್ಕೋಸ್ಕರ ಇವರು ಮಾಡ್ಕೊಡ್ಲೇಬೇಕು. ಈ ಒಂದು ತಾರಾತೂರಿ ತುಂಬಾ ಅನುಮಾನ ಮೂಡಿಸಿದೆ, ಏನೋ ಭ್ರಷ್ಟಾಚಾರ ಅಂದ್ರೆ ಕರಪ್ಷನ್, ಕಂಪ್ಲೀಟ್ಲಿ ಕರಪ್ಷನ್ ಮಾಡಕ್ ಕೊಟ್ಟಿದ್ದಾರೆ. ಅದನ್ನ ನಾವು ಕಂಪ್ಲೀಟ್ಲಿ ತಡೆಯೋ ಒಂದು ಸರ್ಕಾರ ಒಂದು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು.
ಪ್ರಾಮಾಣಿಕರಿಗೆ ನ್ಯಾಯ ದೊರಕಿಸ್ಬೇಕಂತಂದ್ರೆ ಅದು ಸರ್ಕಾರ, ಅದು ಸಿದ್ದರಾಮಯ್ಯ ಅವ್ರನ್ನೇ ನಂಬ್ಕೊಂಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್. ದಯವಿಟ್ಟು ಈ ಕೂಡಲೇ ಈ ಮಾಧ್ಯಮ ಮುಖಾಂತರ ನಿಮ್ಮ ಮುಖಾಂತರನೇ ಅವರಿಗೆ ಈ ವಿಷಯ ತಲುಪಿ ಅವರು ಟ್ವಿಟರ್ ಮುಖಾಂತರ KPSC ಗೆ ಒಂದು ಟ್ವೀಟ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಸಿಹಿ ಸುದ್ದಿ ಕೊಡಲಿ ಅಂತ ಕೇಳ್ಕೊಂಡು. ಸರ್, ಇವಾಗ ಪ್ರತಿಭಟನೆ ಆಗ್ತಿರೋದು ತುಂಬಾ ಅನ್ಯಾಯ ಆಗ್ತಿದೆ ಅಂತ ನಮಗೆ. ಇವಾಗ ಏನಾಗ್ತಿದೆ ಅಂದ್ರೆ ನಮ್ ಪ್ರತಿಭಟನೆ ಮಾಡೋ ನೆಸೆಸಿಟಿನೇ ಇಲ್ಲ ಇಲ್ಲಿ. ನೀವೇನು ಅಂತ ಹೇಳ್ತಿದ್ರಿ ಅಂದ್ರೆ KPSC ಅವರು ವರ್ಷ ವರ್ಷ ಕರೆಕ್ಟ್ ಆಗಿ ಕರಪ್ಷನ್ ಫ್ರೀ ಆಗಿ ಮಾಡಿದ್ರೆ ಯಾರಿಗೂ ಇಷ್ಟೊಂದು ಕಷ್ಟ ಇಲ್ಲ ಸರ್. ನಾವು ವಿದ್ಯಾರ್ಥಿಗಳಾಗಿ ಇಷ್ಟೊಂದು ಬೇಡ್ಕೊಂಡು ಇಷ್ಟೊಂದು ಮಾಡ್ಬೇಕಾ ಅಂತ. ಇವಾಗ ಸರ್ KPSC ಅವರು ಒಂದ್ ಹೇಳ್ತೀನಿ, 5 ಇಯರ್ಸ್ ಒಂದ್ಸಲ ಎಕ್ಸಾಮ್ ಕರೀತಾರೆ. ಎಷ್ಟೊಂದು ಅಭ್ಯರ್ಥಿಗಳಿಗೆ ಅವ್ರದ್ದು ಕಂಪ್ಲೀಟ್ ಏಜ್ ಬಾರೇ ಆಗ್ಬಿಟ್ಟಿರುತ್ತೆ. ಎಷ್ಟೊಂದು ಆಸೆಗಳು ಇಟ್ಕೊಂಡಿರ್ತಾರೆ. ಇವಾಗ ಇವ್ರು UPSC ಅವ್ರ ತರ ಎವ್ರಿ ಇಯರ್ ನಮ್ಗೆ UPSC ಒಂದು ಕ್ಯಾಲೆಂಡರ್ ಇರುತ್ತೆ. ಏನು ಅಂದ್ರೆ ನೆಕ್ಸ್ಟ್ ಇಯರ್ ಯಾವಾಗ ಎಕ್ಸಾಮ್ ಇದೆ ಅಂತ ಕ್ಲಾರಿಟಿ ಇರುತ್ತೆ ನಮ್ಗೆ. ಆಮೇಲೆ ಯಾವ ಟೈಮಲ್ಲಿ ಏನ್ ರಿಸಲ್ಟ್ ಬಿಡ್ತಾರೆ ಅನ್ನೋ ಕ್ಲಾರಿಟಿ ಇದ್ದಾಗ ನೀವು ಒಂದು ಓದ್ಕೋಬಹುದು. ಆಮೇಲೆ KS ಆಗ್ಲಿ UPSC ಆಗ್ಲಿ ಅದೊಂದು ಈಸಿ ಎಕ್ಸಾಮ್ ಅಲ್ವೇ ಇಲ್ಲ. ಎಲ್ಲರಿಗೂ ಗೊತ್ತಿರೋ ತರ ತುಂಬಾ ಶ್ರಮ ಇರುತ್ತೆ, ಅದಕ್ಕೆ ಮೆಂಟಲಿ ಫಿಸಿಕಲಿ ಎಲ್ಲ ಒಂದು ಸ್ಟ್ರಾಂಗ್ ಇರಬೇಕು. ನಾವು ಸಿ ನಾವೇನ್ ಹೇಳ್ತಿದ್ದೀವಿ ಅಂದ್ರೆ ನಾವೆಲ್ಲ ಬರಿತೀವಿ ಎಕ್ಸಾಮ್, ಅದೊಂದು ದೊಡ್ಡ ವಿಷಯ ಅಲ್ಲ. ನೀವು ಎಂತ ಪೇಪರ್ ಆದ್ರೂ ಕೊಡಿ, ನಮ್ ವಿದ್ಯಾರ್ಥಿಗಳು ಬರೆಯೋ ತಾಕತ್ತು ಇದೆ. ಬಟ್ ನೀವೇನ್ ಮಾಡ್ತಿದ್ದೀರಾ, ನೀವು 2017-18 ಬ್ಯಾಚ್ ಅವ್ರಿಗೆ ಕೊಟ್ಟುಬಿಟ್ಟು ನೀವು ಇವಾಗ ಎಕ್ಸಾಮ್ಗೆ ಆಪರ್ಚುನಿಟಿ ಕೊಟ್ಟು ಆಮೇಲೆ ನೀವು ಅವ್ರಿಗೆ ಟೈಮೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಸರ್ ಇದು ಅನ್ಯಾಯ ಅಲ್ವಾ? ನೀವು ಬರೀ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಿದ್ರೆ ಈಕ್ವಲ್ ಆಪರ್ಚುನಿಟಿ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಯಾವ ತರ ಆಯ್ತು ಇವಾಗ ಇವ್ ವಿದ್ಯಾರ್ಥಿಗಳಿಗೆ? ಎಲ್ಲಾರ್ಗು ಈಕ್ವಾಲಿಟಿ ಇರ್ಲೇಬೇಕು. ಸಿ ಅವ್ರಿಗೇನೋ ಕಾಲ್ಫರ್ ಮಾಡಿದ್ರಿ, ಏಜ್ ಇದು ಮಾಡಿಸಿದ್ರಿ ಎಕ್ಸ್ಟೆನ್ಷನ್, ತುಂಬಾನೇ ಸಂತೋಷ. ಯಾಕಂದ್ರೆ ನಾವು ಬರೆಯೋ ಚಾನ್ಸ್ ಸಿಕ್ತು, ಅದು ಬಹಳ ಹೆಮ್ಮೆ ಇದೆ, ನಮ್ಗೆ ಸಂತೋಷನೂ ಇದೆ. ಬಟ್ ಅದು ಅದೊಂದೇ ಅಲ್ಲ, ನಾನು 2017-18 ಬ್ಯಾಚ್ ಅಲ್ವೇ ಅಲ್ಲ, ಆದ್ರೂ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಅವ್ರಿಗೆ ಅನ್ಯಾಯ ಆಗ್ತಿದೆ ಖಂಡಿತ ಅದು. ಯಾಕಂದ್ರೆ ಅವ್ರಿಗೆ ಜಸ್ಟ್ ಒನ್ ಮಂತ್ ಮುಂಚೆ ಇದಾಗಿ ನೋಟಿಫಿಕೇಶನ್ ಆಗಿ ಅವ್ರು ಅಪ್ಲೈ ಮಾಡೋಕೆ 15 ದಿನ ಬೇಕು. ಅದಾಗಿದ ತಕ್ಷಣ ನೀವು ಎಕ್ಸಾಮ್ ಇಷ್ಟು ಓದಕ್ಕೆ ಸಮಯ ಕೊಟ್ಟಿಲ್ಲ ಅಂದ್ರೆ ಇದು ಯಾವ ತರ ಅನ್ಯಾಯ ಸರ್? ಅದು ನಾವು ಕೇಳ್ಕೊಳ್ಳೋದಿಷ್ಟೇ, ಕೆಲವು ಸಮಯ ಒಂದ್ ತಿಂಗಳಾದ್ರೂ ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತಾನೇ ಹೇಳ್ತಿರೋದ್ ನಾವು. ಅದಕ್ಕೂ ನೀವು ಬಗ್ತಿಲ್ಲ ಇಷ್ಟ ಬಂದಾಗ. ಆಮೇಲೆ ಮೇನ್ ಏನು ಅಂದ್ರೆ ನೀವು ವೀಕ್ ಡೇಸ್ ಅಲ್ಲಿ ಮಾಡಿದ್ರೆ ಎಕ್ಸಾಮ್ ಬಹಳ ತುಂಬಾ ಎಕನಾಮಿಕಲಿ ಫಿಸಿಕಲಿ ಎಲ್ಲರೂ ಕಷ್ಟ ಆಗ್ತಿದೆ. ಯಾಕಂದ್ರೆ ತುಂಬಾ ಜನ ಇವಾಗ ನೋಡಿ ಸರ್, ಮಿಡಲ್ ಕ್ಲಾಸ್ ಅವ್ರಾದ್ರೆ ಯಾರ್ ಬೇಕಾದ್ರು ಸಿ ಅದೊಂದು ಮ್ಯಾಟ್ರ್ ಆಗಲ್ಲ, ನಾವು ಹೋಗಿ ಬರಿತೀವಿ ಅಂತೀರ. ತುಂಬಾ ಬಡವರು ರೈತರ ಮಕ್ಕಳೆಲ್ಲ ಇದಾರೆ. ಯಾರು ಅಂದ್ರೆ ಅವರು ಡೈಲಿ ವೇಜ್ ಲೇಬರರ್ಸ್ ಸರ್ ಅವರು. ಒಂದು ದಿನ ಒಂದು ಇದಾದ್ರೆ ಕಷ್ಟ, ಒಂದು ಎಕ್ಸಾಮ್ ಬರೆಯಕ್ಕೇನೆ ಅವರು ದುಡ್ಡು ಕನ್ಸೆಷನ್ ಕೊಟ್ಟು ಅವರು ಒಂದೊಂದ್ಸಲ ಎಕ್ಸಾಮ್ಗೆ ನೀವು ಕಟ್ಟಬೇಕು ಅಂದ್ರೇನೆ ಅವ್ರಿಗೆ ಅಷ್ಟು ಕಷ್ಟ ಇರುತ್ತೆ. ಅದು ಅಲ್ಲದೆ ನೀವು ಇದೆಲ್ಲ ಮಾಡಬೇಕು ಅಂದ್ರೆ ಅವರು ಪ್ರೀವಿಯಸ್ ಡೇನೇ ಹೋಗಿ ಹುಡ್ಕೊಂಡು ಆ ಎಕ್ಸಾಮ್ ಸೆಂಟರ್ 300-400 ಕಿಲೋಮೀಟರ್ ದೂರ ಹಾಕಿದ್ದೀರಾ? ಯಾವ ಸೀಮೆ ನ್ಯಾಯ? ಅವ್ರು ಅಲ್ಲಿ ಹೋಗಿ ಅವ್ರ ಲಾಡ್ಜ್ ಹುಡ್ಕೊಂಡು ಬಸ್ ಚಾರ್ಜ್ ಎಲ್ಲ ಸೇರಿ 5,000 ಖರ್ಚು ಮಾಡಿ ಇದು ಎಕ್ಸಾಮ್, ಇದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತೀರಾ? ಇದನ್ನ ಗೌರ್ಮೆಂಟ್ ಈ ತರ ನಮಗೆ ಇಷ್ಟು ಕಷ್ಟ ಕೊಟ್ಟು ಬಡವ್ರಿಗೆಲ್ಲ ಈ ತರ ಅವ್ರಿಗೆ ಸಹ ಅವರು ಎಕ್ಸಾಮ್ ಬರೆಯೋ ಇದೇ ಇಲ್ಲ ಏನಂತಾರೆ ಕೆಲವರು, ಇಷ್ಟೊಂದು ದುಡ್ಡು ಖರ್ಚು ಮಾಡೋದು ಅದ್ರ ಬದಲು ಬರೆಯೋದೇ ಬೇಡ ಅಂತ ಅವ್ರು. ಸೊ ಅವ್ರ ಆಸೆ ಎಲ್ಲ ಸತ್ತೋಗ್ಬಿಡ್ಬೇಕು. ಯಾರು ಒಳ್ಳೆ ಆಫೀಸರ್ ಆಗೋ ಕನ್ಸೇ ಕಾಣಬಾರ್ದು ನಿಮ್ ಪ್ರಕಾರ. ಈಗ ದಿನಾಂಕವನ್ನು ಬಿಟ್ಟು ಮತ್ತೆ ಯಾವ ತರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ KPSC ಅವ್ರ ಕಡೆ? ಇದು ಸರ್ ಎಲ್ಲಾರ್ಗು ಇವಾಗ ಪ್ರಶ್ನೆ ಬರ್ತಿರೋದು, ಕ್ವಶನ್ ಪೇಪರ್ನ 1 ತಿಂಗಳ ಮುಂಚೆ ಯಾಕೆ ಪ್ರಿಂಟ್ ಮಾಡಿದ್ದೀರಾ? ಇದು ತುಂಬಾ ಗೊಂದಲಗಳು ಸೃಷ್ಟಿ ಆಗ್ತಿದೆ. ಕೆಲವೊಂದು ಮೂಲಗಳಿಂದ ಎಲ್ಲ ಬರ್ತಿದೆ ಇನ್ಫಾರ್ಮೇಶನ್, ಲೀಕ್ ತುಂಬಾ ಕಡೆ ಆಗಿರುತ್ತೆ ಅಂತಾನೆ ಬರ್ತಿರೋದು. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ನೀವು 1 ತಿಂಗಳ ಮುಂಚೆ ಯಾಕೆ ಮಾಡಿದ್ದೀರಾ? ನೀವು ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ನಮ್ಗೆಲ್ಲಾನು ಡೀಟೇಲ್ಡ್ ಆಗಿರ್ಬೇಕು. ನೀವು ಅಷ್ಟು ಇವಾಗ ನಾವು ಹೋಗಿ ರಿಕ್ವೆಸ್ಟ್ ಪ್ರಕಾರ ಹೌದು 1 ವಾರ UPSC ಅವರು ಅಷ್ಟು ರೂಲ್ಸ್ ಪ್ರಕಾರ 1 ವಾರ ಮುಂಚೆ ಮಾಡ್ಬೇಕು. ಮತ್ತೆ ತುಂಬಾ ಗೌಪ್ಯವಾಗಿ ಇಟ್ಟಿರ್ತಾರೆ. ನೀವು ಮೀಡಿಯಾದಲ್ಲೆಲ್ಲ, ಐ ಮೀನ್ ಮೀಡಿಯಾ ಅಂತೇಳಿ ಸೋಷಿಯಲ್ ಸರ್ಕಲ್ಸ್ ಅಲ್ಲೆಲ್ಲ ನಿಮ್ಗೆ ಇದೆಲ್ಲ ಇಷ್ಟು ಈಸಿಯಾಗಿ ಬರ್ತಿದೆ ಹೊರಗಡೆ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಗೌಪ್ಯವಾಗಿದೆ, ಎಷ್ಟು ಸೀಕ್ರೆಸಿಲ್ ಮಾಡ್ತಿದ್ದೀರಾ ಎಕ್ಸಾಮ್? ಯಾರಿಗೂ ಅದು ನಂಬಿಕೆನೆ ಬರ್ತಿಲ್ಲ. ಸಿ ನಾವು ಹೋಗಿ ಎಕ್ಸಾಮ್ ಬರೆಯೋದೊಂದು ದೊಡ್ಡ ಪ್ರಶ್ನೆ ಅಲ್ಲ, ಫೈನಲಿ ಎಲ್ಲ ಇಷ್ಟು ಕಷ್ಟಪಟ್ಟು ಬರೋದು ಇಲ್ಲ ಪೇಪರ್ ಲೀಕ್ ಆಯ್ತು ಇದು ಅದೇ ಆಗ್ತಿರೋದು. ಮೊನ್ನೆ ನೋಡಿದ್ರೆ ಆ ಇನ್ಸ್ಪೆಕ್ಟರ್ ಎಕ್ಸಾಮ್ ಯಾವುದು, ಅದು PSA ಎಕ್ಸಾಮ್, ಅದು ಲೀಕ್ ಆಯ್ತು ಪೇಪರ್ಗಳು ಎಲ್ಲ ಈ ತರ ಆಗ್ತಿದ್ರೆ ಅದೇನು ಏನ್ ಸರ್ ಅನ್ಕೊಂಡಿದೀರ ಎಲ್ಲ ವಿದ್ಯಾರ್ಥಿಗಳನ್ನ? ನಾನು ಅದನ್ನೇ ಕೇಳೋದು. CM ಸರ್ ಅವರು ನಮ್ಗೆ ಆಪರ್ಚುನಿಟಿ ಕೊಟ್ಟರು, ನನಗೆ ತುಂಬಾ ಖುಷಿ ಆಗ್ತಿದೆ ಅದಕ್ಕೆ. ಅವರು ಪೀಪಲ್ ಸ್ಟೂಡೆಂಟ್ ಫ್ರೆಂಡ್ರಿ ಅಂತಾನೆ ಹೇಳೋದು. ಬಟ್ ಇದನ್ ಯಾಕೆ ಅವರು ಗಮನಕ್ಕೆ ಯಾರು ತರ್ತಿಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ತಿರೋದು. ಹೌದು, ಸರ್ಕಾರದಿಂದ ಯಾರು ಬಂದಿಲ್ಲ ಸರ್ ಇದುವರೆಗೂ. ನಾನು ಅದನ್ನೇ ಕೇಳ್ತಿರೋದು, ನಮ್ಮ ಹಕ್ಕು ಸರ್ ಇದು, ನಾವು ಕೇಳ್ಕೊಳ್ಳೋದು ಇಷ್ಟೇ. ಯಾಕೆ ಪ್ರತಿನಿಧಿಯಾಗಿ ನಾವು ನಿಮ್ಮನ್ನೇ ಎಲೆಕ್ಟ್ ಮಾಡಿರೋದು. ಸೊ ನಾವು ಬೆಗ್ಗಿಂಗ್ ಅದು ಹೋಗೋಚ್ಚು ಇದೇ ಇಲ್ಲ. ನೀವು ಬಂದು ಅದನ್ನ ಕೇಳ್ಬೇಕು ಏನಾಗ್ತಿದೆ ಏನ್ ನಡೀತಿದೆ ಅಂತ, ಅದು ನಿಮ್ಮ ಡ್ಯೂಟಿ ಸರ್, ಅದು ಬಂದು ಕೇಳ್ಬೇಕು. ನಾವು ಬಂದು ಈ ತರ ಬೆಗ್ಗು ಮಾಡಿ ಈ ತರ ಕಷ್ಟ ಆಗ್ತಿದೆ ಅಂದ್ರೂ ನೀವು ಅದು ಕಿವಿಗೆ ಹಾಕೊಳ್ಳಿಲ್ಲ ಅಂದ್ರೆ ಇದು ಬಹಳ ಅನ್ಯಾಯ. ಇದು ಯಾರು ಒಪ್ಪೋದು ಇಲ್ಲ ಸರ್. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ನಮ್ಮ ಪವರ್, ನಾವು ಅದಕ್ಕೆ ಹಕ್ಕು.
ನಾವು ಕೇಳೇ ಕೇಳ್ತೀವಿ. ನಾವು ಇದು ಇಲ್ಲಿಂದ ನಮಗೆ ಬರೋ ತನಕ ನಾವು ಎಲ್ಲೂ ಕದಲಲ್ಲ ಸರ್. ಇದು ನಮಗೆ ಇವತ್ತು ಕನ್ಫರ್ಮೇಶನ್ ಕೊಡಲೇಬೇಕು ಸಿ ಎಂ ಸಾಹೇಬರು. ಅದು ನಮಗೆ ಆ ನಂಬಿಕೆಯಿಂದಾನೇ, ನಮ್ಮ ಸಿ ಎಂ ಮೇಲೆ ನಂಬಿಕೆ ಇರೋದ್ರಿಂದಾನೇ ನಾವು ಈ ಥರ ಬಂದು ನಾವು ಕೇಳ್ಕೋಬೇಕು ಅಂತಲೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿರೋದು. ಕನ್ನಡ ಸರ್, ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕು. ನಾನು ಇಲ್ಲಿ ಬರೀದಿರೋ ಬೇರೆ ಭಾಷೆ ನಾನು ಯಾಕೆ ಸರ್ ಕಲೀಲಿ? ಅದಕ್ಕೆ ಸರ್ ಭಾಷೆ ಅನ್ನೋದು ಕಳೆದೋಗ್ತಾ ಇದೆ ಸರ್.